ಜಗತ್ ಸುದ್ದಿಗೆ ಸ್ವಾಗತ ನಾನು ತಾಜ್ ಮೊದಲಿಗೆ ಹೆಡ್ಲೈನ್ಸ್ ಬತ್ತಿ ಹೋಗಿರುವ ನದಿ ಪಾತ್ರದಲ್ಲಿ ಡೈನೋಸರ್ಗಳ ಹೆಜ್ಜೆ ಗುರುತು ಡೈನೋಸರ್ ಕಣಿವೆಯಲ್ಲಿ ಲಕ್ಷಾಂತರ ವರ್ಷಗಳ ಹಿಂದೆ ಆಳಿದ್ದ ಡೈನೋಸರ್ಸ್ ಸರಿಸುಮಾರು ನೂರ ಹದಿಮೂರು ದಶಲಕ್ಷ ವರ್ಷ ಹಿಂದಿನದು ಎಂದು ತಜ್ಞರ ಅಂದಾಜು ತೀವ್ರ ಆರ್ಥಿಕ ಬಿಕ್ಕಟ್ಟಿನಿಂದ ಕಂಗೆಟ್ಟಿರುವ ಶ್ರೀಲಂಕಾ ಕೊರತೆಯನ್ನ ನಿಭಾಯಿಸಲು ಅಲ್ಲಿನ ಸರ್ಕಾರ ಮಹತ್ವದ ನಿರ್ಧಾರ ಚಾಕ್ಲೇಟ್ ಪರ್ಫ್ಯೂಮ್ ಶಾಂಪೂ ಸೇರಿ ಮುನ್ನೂರು ಆಮದು ಸರಕು ನಿಷೇಧ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ನೇತೃತ್ವದ ಸರ್ಕಾರ ನೂರ ಮೂವತ್ತಕ್ಕೂ ಅಧಿಕ ಪ್ರಮುಖ ಸ್ಥಾನಗಳಿಗೆ ಇಂಡೋ ಅಮೆರಿಕನರ ನೇಮಕ ಈ ಮೂಲಕ ದಾಖಲೆ ಸೃಷ್ಟಿಸಿದ ಬೈಡನ್ ಸ್ವಾತಂತ್ರ್ಯೋತ್ಸವದ ಸಂಭ್ರಮದಲ್ಲಿದ್ದ ಉಕ್ರೇನ್ ಮೇಲೆ ರಷ್ಯಾ ದಾಳಿ ಇಪ್ಪತ್ತೆರಡು ಸಾವು ಐವತ್ತಕ್ಕೂ ಹೆಚ್ಚು ಮಂದಿಗೆ ಗಾಯ ಮಾಹಿತಿ ನೀಡಿದ್ದ ಉಕ್ರೇನ್ ಅಧ್ಯಕ್ಷ ಒಲೆಡಿಮಿರ್ ಜೆಲೆನ್ಸ್ಕಿ ಥಾಯ್ಲೆಂಡ್ ಪ್ರಧಾನಿ ಹುದ್ದೆಯಿಂದ ಕೆಳಗಿಳಿಸಬೇಕೆಂದು ವಿರೋಧ ಪಕ್ಷಗಳ ಕೋರಿಕೆ ಪ್ರಧಾನಮಂತ್ರಿ ಹುದ್ದೆಯಿಂದ ಪ್ರಯುತ್ ಚನ್ವೋಚ ಅಮಾನತು ಥಾಯ್ಲೆಂಡ್ನ ಸಾಂವಿಧಾನಿಕ ನ್ಯಾಯಾಲಯ ತೀರ್ಪು ಪ್ರಕಟ ಹಿಂದೆಂದು ಕಂಡು ಕೇಳರಿಯದ ಭೀಕರ ಬರಗಾಲಕ್ಕೆ ಅಮೆರಿಕ ಸಾಕ್ಷಿಯಾಗಿದ್ದು ಸದಾ ಉಕ್ಕಿ ಹರಿಯುತ್ತಿದ್ದ ನದಿಗಳು ನೀರಿಲ್ಲದೆ ಬತ್ತಿ ಹೋಗಿವೆ ವಿಶ್ವದ ದೊಡ್ಡಣ್ಣ ಅಮೆರಿಕ ದೇಶದ ಆರ್ಥಿಕ ದುಸ್ಥಿತಿಗೆ ಬಂದಿದೆ ಆಹಾರದ ಕೊರತೆಯನ್ನ ಈ ಭೀಕರ ಬರ ಬಟಾ ಬಯಲು ಮಾಡುತ್ತಿದೆ ಇದರ ಜೊತೆಯಲ್ಲೇ ಲಕ್ಷಾಂತರ ವರ್ಷಗಳಷ್ಟು ಹಿಂದಿನ ಪ್ರಾಕೃತಿಕ ರಹಸ್ಯಗಳು ಬಯಲಾಗ್ತಿದೆ ಹೌದು ಬತ್ತಿ ಹೋಗಿರುವ ನದಿ ಪಾತ್ರದಲ್ಲಿ ಡೈನೋಸರ್ಗಳ ಹೆಜ್ಜೆ ಗುರುತುಗಳು ಸಿಕ್ಕಿವೆ ಟೆಕ್ಸಾಸ್ನಲ್ಲಿ ನದಿ ಬತ್ತಿ ಹೋಗಿದ್ದು ಇಲ್ಲಿನ ರಾಜ್ಯ ಪಾರ್ಕ್ನ ಡೈನೋಸರ್ ಕಣಿವೆಯಲ್ಲಿ ಲಕ್ಷಾಂತರ ವರ್ಷಗಳ ಹಿಂದೆ ಆಳಿದ್ದ ಡೈನೋಸರ್ಗಳ ಹೆಜ್ಜೆ ಗುರುತು ಪತಿಯಾಗಿದೆ ಈ ಬೃಹದಾಕಾರದ ಹೆಜ್ಜೆ ಗುರುತುಗಳು ಸರಿಸುಮಾರು ನೂರ ಹದಿಮೂರು ದಶಲಕ್ಷ ವರ್ಷ ಹಿಂದಿನದು ಎಂದು ತಜ್ಞರು ಅಂದಾಜು ಮಾಡಿದ್ದಾರೆ ಈ ಡೈನೋಸರ್ ಸರಿಸುಮಾರು ಏಳು ಟನ್ ತೂಕವಿದ್ದು ಹದಿನೈದು ಅಡಿ ಎತ್ತರ ಇತ್ತು ಎಂದು ತಜ್ಞರು ಲೆಕ್ಕ ಹಾಕಿದ್ದಾರೆ ಇದೇ ಪಾರ್ಕ್ನಲ್ಲಿ ಮತ್ತೊಂದು ಡೈನೋಸರ್ನ ಹೆಜ್ಜೆ ಗುರುತು ಕೂಡ ಪತ್ತೆಯಾಗಿದ್ದು ಈ ಡೈನೋಸರ್ ಬರೋಬ್ಬರಿ ಅರವತ್ತು ಅಡಿ ಎತ್ತರ ಹಾಗೂ ನಲವತ್ನಾಲ್ಕು ಟನ್ ತೂಕವಿತ್ತು ಎಂದು ಅಂದಾಜಿಸಲಾಗಿದೆ ತೀವ್ರ ಆರ್ಥಿಕ ಬಿಕ್ಕಟ್ಟಿನಿಂದ ಕಂಗೆಟ್ಟಿರುವ ಶ್ರೀಲಂಕಾ ಇದೀಗ ನಗದು ಕೊರತೆಯನ್ನ ನಿಭಾಯಿಸಲು ಅಲ್ಲಿನ ಸರ್ಕಾರ ಮಹತ್ವದ ನಿರ್ಧಾರವೊಂದನ್ನು ತೆಗೆದುಕೊಂಡಿದ್ದು ಬರೋಬ್ಬರಿ ಮುನ್ನೂರು ಗ್ರಾಹಕ ವಸ್ತುಗಳ ಆಮದಿನ ಮೇಲೆ ನಿಷೇಧವನ್ನ ಹೇರಿದೆ ಚಾಕೊಲೇಟ್ ಪರ್ಫ್ಯೂಮ್ ಶಾಂಪೂ ಮತ್ತು ಮೇಕಪ್ ವಸ್ತು ಸೇರಿದಂತೆ ಮುನ್ನೂರು ಗ್ರಾಹಕ ವಸ್ತುಗಳ ಆಮದಿನ ಮೇಲೆ ನಿಷೇಧವನ್ನ ಹೇರಿದೆ ಎಂದು ಶ್ರೀಲಂಕಾ ಹಣಕಾಸು ಸಚಿವಾಲಯವು ಹೊರಡಿಸಿರುವ ವಿಶೇಷ ಅಧಿಸೂಚನೆಯಲ್ಲಿ ತಿಳಿಸಿದೆ ಆಗಸ್ಟ್ ಇಪ್ಪತ್ತೆರಡರ ಆಮದು ಮತ್ತು ರಫ್ತು ನಿಯಂತ್ರಣ ನಿಯಮಗಳ ಅಡಿಯಲ್ಲಿ ಗ್ರಾಹಕ ವಸ್ತುಗಳ ಮೇಲಿನ ಆಮದು ನಿಷೇಧವು ತಕ್ಷಣವೇ ಜಾರಿಗೆ ಬರಲಿದೆ ಆದರೆ ಎಲ್ಲಾ ವಸ್ತುಗಳನ್ನು ಆಗಸ್ಟ್ ಮೂರರ ಮೊದಲು ರಫ್ತು ಮಾಡಿದರೆ ಆ ವಸ್ತುವು ಸೆಪ್ಟೆಂಬರ್ ಹದಿನಾಲ್ಕರ ಮೊದಲು ದೇಶಕ್ಕೆ ಬಂದರೆ ಅವುಗಳನ್ನು ಮಾತ್ರ ಅನುಮತಿಸಲಾಗುವುದು ಎಂದು ಹೇಳಿದೆ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಅವರು ಇಲ್ಲಿಯವರೆಗೆ ನೂರ ಮೂವತ್ತಕ್ಕೂ ಹೆಚ್ಚು ಭಾರತೀಯ ಅಮೆರಿಕರನ್ನ ತಮ್ಮ ಆಡಳಿತದಲ್ಲಿ ಪ್ರಮುಖ ಸ್ಥಾನಗಳಿಗೆ ನೇಮಿಸಿದ್ದಾರೆ ಇದು ಅಮೆರಿಕದ ಜನಸಂಖ್ಯೆಯ ಸುಮಾರು ಒಂದು ಶೇಕಡವನ್ನು ಹೊಂದಿರುವ ಸಮುದಾಯದಿಂದ ಉತ್ತಮ ಪ್ರಾತಿನಿಧ್ಯವಾಗಿದೆ ಈ ಮೂಲಕ ಬೈಡನ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅಧ್ಯಕ್ಷೀಯ ಅಭ್ಯರ್ಥಿಯಾಗಿ ಸಮುದಾಯಕ್ಕೆ ನೀಡಿದ ಭರವಸೆಯನ್ನ ಪೂರೈಸಿದ್ದಾರೆ ಅದೇ ವೇಳೆ ಎಂಬತ್ತಕ್ಕೂ ಹೆಚ್ಚು ಭಾರತೀಯ ಅಮೆರಿಕರನ್ನ ನೇಮಿಸಿದ್ದು ಅವರ ಹಿಂದಿನ ಅಧ್ಯಕ್ಷರಾದ ಡೊನಾಲ್ಡ್ ಟ್ರಂಪ್ ಮತ್ತು ಬರಾಕ್ ಒಬಾಮಾ ಅವರ ದಾಖಲೆಯನ್ನು ಸಹ ಬೈಡನ್ ಮುರಿದಿದ್ದಾರೆ ಒಬಾಮಾ ತಮ್ಮ ಎಂಟು ವರ್ಷಗಳ ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ಅರವತ್ತಕ್ಕೂ ಹೆಚ್ಚು ಭಾರತೀಯ ಅಮೆರಿಕರನ್ನ ಪ್ರಮುಖ ಸ್ಥಾನಗಳಿಗೆ ನೇಮಿಸಿದ್ರು ಯುಎಸ್ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ನಲ್ಲಿ ನಾಲ್ವರು ಸೇರಿದಂತೆ ವಿವಿಧ ರಾಜ್ಯ ಮತ್ತು ಫೆಡರಲ್ ಹಂತಗಳಲ್ಲಿ ನಲವತ್ತಕ್ಕೂ ಹೆಚ್ಚು ಭಾರತೀಯ ಅಮೆರಿಕನ್ನರು ಚುನಾಯಿತರಾಗಿದ್ರು ಇಪ್ಪತ್ತಕ್ಕೂ ಹೆಚ್ಚು ಭಾರತೀಯ ಅಮೆರಿಕನ್ನರು ಪ್ರಮುಖ ಅಮೆರಿಕ ಕಂಪನಿಗಳಲ್ಲಿದ್ದಾರೆ ಸ್ವಾತಂತ್ರ್ಯೋತ್ಸವ ಸಂಭ್ರಮದಲ್ಲಿದ್ದ ಉಕ್ರೇನ್ ಮೇಲೆ ರಷ್ಯಾ ದಾಳಿ ಮುಂದುವರೆಸಿದೆ ಉಕ್ರೇನ್ನ ರೈಲ್ವೆ ನಿಲ್ದಾಣದ ಮೇಲೆ ನಡೆದ ರಾಕೆಟ್ ದಾಳಿಗೆ ಇಪ್ಪತ್ತೆರಡಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದಾರೆ ಕಳೆದ ಆರು ತಿಂಗಳ ಹಿಂದೆ ಉಕ್ರೇನ್ ಮೇಲೆ ಯುದ್ಧ ಸಾರಿದ್ದ ರಷ್ಯಾ ಈಗಾಗಲೇ ಬಹುತೇಕ ಪ್ರದೇಶಗಳನ್ನ ತನ್ನ ವಶಕ್ಕೆ ಪಡೆದಿದೆ ಉಕ್ರೇನ್ನ ಪ್ರತಿ ಹೋರಾಟದ ನಡುವೆ ಕೀವ್ ಸೇರಿದಂತೆ ಕೆಲ ನಗರಗಳು ಉಳಿದುಕೊಂಡಿತ್ತು ರಷ್ಯಾ ಸೈನ್ಯ ಆಗಾಗ ಸಣ್ಣ ದಾಳಿ ಮಾಡ್ತಿವೆ ಸೋವಿಯತ್ ಆಳ್ವಿಕೆಯಿಂದ ಹೊರಬಂದು ಸ್ವಾತಂತ್ರ್ಯ ಪಡೆದ ಉಕ್ರೇನ್ಗೆ ನಿನ್ನೆ ಸ್ವಾತಂತ್ರ್ಯೋತ್ಸವದ ಸಂಭ್ರಮ ಈ ಸಂಭ್ರಮದಲ್ಲಿದ್ದಾಗ ರೈಲ್ವೆ ನಿಲ್ದಾಣದ ಮೇಲೆ ರಷ್ಯಾ ಸೈನ್ಯ ದಾಳಿ ನಡೆಸಿ ಎಪ್ಪತ್ತೆರಡಕ್ಕೂ ಹೆಚ್ಚು ಜನರ ಸಾವಿಗೆ ಕಾರಣವಾಗಿದೆ ಘಟನೆಯಲ್ಲಿ ಐವತ್ತಕ್ಕೂ ಹೆಚ್ಚು ಮಂದಿ ಜನರಿಗೆ ಗಾಯವಾಗಿದೆ ಎಂದು ಉಕ್ರೇನ್ ಅಧ್ಯಕ್ಷ ಒಲಿಡಿಮಿರ್ ಜಲೆನ್ಸ್ಕಿ ಮಾಹಿತಿ ಹಂಚಿಕೊಂಡಿದ್ದಾರೆ ಚಾಪ್ಲಿನ್ ಎಂಬ ಸಣ್ಣ ನಗರದ ರೈಲ್ವೆ ನಿಲ್ದಾಣದ ಮೇಲೆ ರಷ್ಯಾ ರಾಕೆಟ್ ದಾಳಿ ನಡೆಸಿದೆ ಚಾಪ್ಲಿನ್ ದಾಳಿಯ ಹೊಣೆಯನ್ನ ರಷ್ಯಾ ಹೊರಬೇಕಿದೆ ನಮ್ಮ ಜನರ ರಕ್ಷಣೆಗೆ ನಾವು ಸದಾ ಸಿದ್ಧರಿದ್ದೇವೆ ಎಂದು ಜೆಲೆನ್ಸ್ಕಿ ತಿಳಿಸಿದ್ದಾರೆ ಆ ಬಳಿಕ ಉಕ್ರೇನ್ ಸ್ವಾತಂತ್ರ್ಯೋತ್ಸವ ಆಚರಣೆಯನ್ನ ರದ್ದುಪಡಿಸಿದೆ ಥಾಯ್ಲೆಂಡ್ನ ಸಾಂವಿಧಾನಿಕ ನ್ಯಾಯಾಲಯವು ಪ್ರಯುತ್ ಚಂದೋಚ ಅವರನ್ನ ಪ್ರಧಾನಮಂತ್ರಿ ಹುದ್ದೆಯಿಂದ ಅಮಾನತು ಮಾಡಿದೆ ಸಾರ್ವತ್ರಿಕ ಚುನಾವಣೆ ಸಮೀಪಿಸುತ್ತಿರುವ ಹೊದ್ದಿನಲ್ಲೇ ಈ ತೀರ್ಮಾನ ಕೈಗೊಂಡಿದೆ ಥಾಯ್ಲೆಂಡ್ ಪ್ರಧಾನಿ ಹುದ್ದೆಗೆ ಇರುವವರು ಕಾರ್ಯಾವಧಿಯ ಎಂಟು ವರ್ಷದ್ದಾಗಿರಲಿದೆ ಪ್ರಯುತ್ ಈಗಾಗಲೇ ಈ ಅವಧಿ ಪೂರ್ಣಗೊಳಿಸಲಿದ್ದಾರೆ ಹೀಗಾಗಿ ಅವರನ್ನು ಹುದ್ದೆಯಿಂದ ಕೆಳಗಿಳಿಸಬೇಕೆಂದು ಕೋರಿ ವಿರೋಧ ಪಕ್ಷಗಳು ಅರ್ಜಿ ಸಲ್ಲಿಸಿದ್ವು ನ್ಯಾಯಾಲಯವು ಇದರ ವಿಚಾರಣೆ ನಡೆಸಿತು ಅರ್ಜಿದಾರರು ಸಲ್ಲಿಸಿದ್ದ ದಾಖಲೆಗಳನ್ನು ಪರಿಶೀಲಿಸಿದ ಬಳಿಕ ಆಗಸ್ಟ್ ಇಪ್ಪತ್ನಾಲ್ಕರಿಂದಲೇ ಜಾರಿಯಾಗುವಂತೆ ಪ್ರಯುತ್ ಅವರನ್ನ ಪ್ರಧಾನಿ ಹುದ್ದೆಯಿಂದ ಅಮಾನತು ಮಾಡುವ ನಿರ್ಣಯ ಕೈಗೊಳ್ಳಲಾಗಿದೆ ಅಂತಿಮ ತೀರ್ಪು ಪ್ರಕಟವಾಗುವವರೆಗೂ ಅವರು ಅಮಾನತಿನಲ್ಲಿರಲಿದ್ದಾರೆ ಎಂದು ನ್ಯಾಯಾಲಯ ಹೇಳಿದೆ ಪ್ರಕರಣದ ಸಂಬಂಧ ಪ್ರತಿಕ್ರಿಯೆ ನೀಡಲು ಪ್ರಯುಕ್ತವರಿಗೆ ನ್ಯಾಯಾಲಯವು ಹದಿನೈದು ದಿನಗಳ ಕಾಲಾವಕಾಶ ನೀಡಿದೆ ಇದಾಗಿತ್ತು ಸಮಸಮಾಜಕ್ಕಾಗಿ ಕನ್ನಡವ ನ್ಯೂಸ್ ನಮಸ್ಕಾರ